ಸರ್, ನಾವೊಂದು ಹೆಣ್ಣು ಹುಡುಗಿಯಾಗಿ ನನಗಿರೋ ಅರಚ್ಚು ನಮ್ಮ ಬೊಮ್ಮಾಯಿ ಅವರಿಗಿಲ್ಲ. ಇನ್ನೂ ಇಷ್ಟು ತಾಳ್ಮೆಯಿಂದ ಇದ್ದಾರೆ ಅಂದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ ಯಾರಾದರೂ ಹೋಗಿದ್ರೆ ಇಷ್ಟು ತಾಳ್ಮೆಯಿಂದ ಇರೋವ್ರ? ಸಂವಿಧಾನಕ್ಕೆ ಅಡಚಣೆ, ಸಂವಿಧಾನ ಅಡಚಣೆ ಅಂತಾರೆ. ಯೋಗಿ ಆದಿತ್ಯನಾಥ್ ಅವರಿಗೆ ಸಂವಿಧಾನ ಅಡಚಣೆ ಇಲ್ವಾ? ಕರ್ನಾಟಕಕ್ಕೆ ಮಾತ್ರ ಸಂವಿಧಾನ ಅಡಚಣೆ ಇದು. ನನಗೆ ಯೋಗಿ ಅಂತ ಸರ್ಕಾರ ಬೇಕು. ಅಂತ ಸರ್ಕಾರ ಬಂದ್ರೆ ನಾನು ಓಡಾಡಕ್ಕೆ ರೆಡಿ ಇದ್ದೀನಿ. ಇಲ್ಲಾಂದ್ರೆ ಯಾವ ಧೈರ್ಯದಲ್ಲಿ ಓಡಾಡಬಹುದು ನಾವು? ಗೃಹ ಮಂತ್ರಿ ಕೂತ್ಕೋಬಿಟ್ಟು ನಾನು ಈ ಪರಿಸ್ಥಿತಿ ಎಲ್ರಿಗೂ ಬರುವಂತಹದ್ದೇ, ಎಲ್ರಿಗೂ ಬರುವಂತಹದ್ದೇ ಈ ಒಂದು ಕೋಪ, ಆದ್ವೇಷ ಎಲ್ಲ ಬರುವಂತಹದ್ದು. ಆದ್ರೆ ಇದಕ್ಕೆ ಸರಿಯಾದ ಕ್ರಮ ತಗೋತೀವಿ ತಗೋತೀವಿ. ಇನ್ನು ಎಷ್ಟು ದಿನ ಸರ್ ತಗೊಳ್ಳೋದು? ನನಗೆ ಬೊಮ್ಮಾಯಿ ಅವರು ದಯವಿಟ್ಟು ರಿಸೈನ್ ಮಾಡ್ಲಿ, ಅವರಿಗೆ ಆ ಸಾಮರ್ಥ್ಯ ಇಲ್ಲ. ತಾವೇನು ಹೇಳ್ತೀರಿ ಸರ್? ನಾವೊಂದು ಹೆಣ್ಣು ಹುಡುಗಿಯಾಗಿ ನನಗಿರೋ ಅರಚ್ಚು ನಮ್ಮ ಬೊಮ್ಮಾಯಿ ಅವರಿಗಿಲ್ಲ. ಇನ್ನು ಇಷ್ಟು ತಾಳ್ಮೆಯಿಂದ ಇದ್ದಾರೆ ಅಂದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ ಯಾರಾದ್ರೂ ಹೋಗಿದ್ರೆ ಇಷ್ಟು ತಾಳ್ಮೆಯಿಂದ ಇರೋವ್ರ? ನನಗೆ ಅವರುಗಳ ಮೇಲೆ ಯಾಕೆ ಅಂದ್ರೆ ನೋಡ್ತಾ ಇದ್ದೀವಿ, ಅವರು ಹೊರಡು ಒಂದೇ ಕಠಿಣ ಕ್ರಮ ಕೈಗೊಳ್ಳುತ್ತೇನೆ. ಅದರಲ್ಲಿ ಮಾತ್ರ ಅವರು ಕಠಿಣ ಕ್ರಮ ಅಂತ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಯತವ್ರ ಎಲ್ಲಾದ್ರಲ್ಲೂ ಯಾರೇ ಸಾಯ್ತಿದ್ರು ಅದೇ ಹೇಳಿದ್ರಲ್ಲ, ಚಾರ್ಲಿ ನಾಯಿ ನೋಡ್ಬಿಟ್ಟು ದುಃಖ ಪಟ್ಟವರಿಗೆ ಇಷ್ಟೆಲ್ಲ ಆಕ್ಸಿ ಆಗ್ತಾ ಇದೆ, ಆಗ್ತಾ ಇಲ್ವಾ ದುಃಖ? ಅವರೇನು ಮನುಷ್ಯರುಗಳ? ದಯವಿಟ್ಟು ನಾ ಹೇಳೋದು, ನಮ್ಮ ಬೊಮ್ಮಾಯಿ ಅವರು ರಿಸೈನ್ ಮಾಡಲಿ, ಹೋಮ್ ಮಿನಿಸ್ಟರ್ ರಿಸೈನ್ ಮಾಡಲಿ. ನನಗೆ ಯೋಗಿ ಅಂತ ಸರ್ಕಾರ ಬೇಕು. ಅಂತ ಸರ್ಕಾರ ಬಂದ್ರೆ ನಾನು ಓಡಾಡಕ್ಕೆ ರೆಡಿ ಇದ್ದೀನಿ. ಇಲ್ಲಾಂದ್ರೆ ಯಾವ ಧೈರ್ಯದಲ್ಲಿ ಓಡಾಡಬಹುದು ನಾವು? ಏನು ಪ್ರೊಟೆಕ್ಷನ್ ಇದೆ ಅಂತ ಓಡಾಡೋದು? ಅಲ್ಲ, ಸಂವಿಧಾನಕ್ಕೆ ಅಡಚಣೆ, ಸಂವಿಧಾನ ಅಡಚಣೆ ಅಂತಾರೆ. ಯೋಗಿ ಆದಿತ್ಯನಾಥ್ ಅವರಿಗೆ ಸಂವಿಧಾನ ಅಡಚಣೆ ಇಲ್ವಾ? ಕರ್ನಾಟಕಕ್ಕೆ ಮಾತ್ರ ಸಂವಿಧಾನ ಅಡಚಣೆ ಇದು. ಅಲ್ಲ, ರಾಜ ಪ್ರಜೆಗಳನ್ನ ಸಾಕಬೇಕು, ಪ್ರಜೆಗಳ ರಕ್ಷಣೆನೇ ಇಲ್ಲ ಅಂದ್ರೆ, ಪ್ರಜೆಗಳ ರಕ್ಷಣೆನೇ ಇಲ್ಲ ಅಂದ್ರೆ ಎಲ್ಲಿಗೆ ಹೋಗ್ಬೇಕು ಪ್ರಜೆಗಳು? ಎಸ್ ಎಸ್ ಎಸ್, ನಾನು ಅದನ್ನೇ ಹೇಳ್ತಾ ಇದ್ದೆ ಆಗ್ಲೇ ಮಾತನಾಡ್ತಾ. ಸಾಮಾನ್ಯ ಕಾರ್ಯಕರ್ತರ ಅಳಲೇನು ಅಂದ್ರೆ, ಕಾಂಗ್ರೆಸ್ ಸರ್ಕಾರ ಇದಾಗಿದ್ದು ಮುಸಲ್ಮಾನರ ಸರ್ಕಾರ, ಸಿದ್ದರಾಮುಲ್ಲಾ ಖಾನ್ ಅಂತ ಅವ್ರನ್ನ ಟೀಕೆ ಮಾಡ್ತಿದ್ರು. ಬಿಜೆಪಿ ಬಂದ್ರೆ ಹಿಂದೂಗಳ ರಕ್ಷಣೆ ಇರುತ್ತೆ, ನಮ್ಗೆ ಒಳ್ಳೇದು ಅಂತ ಅನ್ಕೋತಿದ್ರು. ನಿಮ್ಮದೇ ಸರ್ಕಾರ ಇದಾಗ್ಲೂ ಭರವಸೆ ಇಲ್ಲ ಅಂತ? ಏನಿಲ್ಲ ಸರ್, ಖಂಡಿತ ಭರವಸೆ ಪೂರ್ತಿ ಹೊರಟೋಗ್ಬಿಟ್ಟಿದೆ. ನೆಕ್ಸ್ಟ್ ನನಗೆ ಬಿಜೆಪಿ ಆರ್ ಎಸ್ ಎಸ್ ಕಡೆಯಿಂದಾನೇ ಆಗ್ಲಿ, ಬಿಜೆಪಿ ಕಡೆಯಿಂದಾನೇ ಓಡಿಯಾಟ ಮಾಡಿ ಅಂದ್ರೆ ಖಂಡಿತ ಮಾಡಕ್ ನಾ ರೆಡಿ ಇಲ್ಲ. ಯಾತಕ್ಕೆ ಅಂದ್ರೆ ಇಷ್ಟು ವರ್ಷ ಮಾಡಿದ್ದೀವಿ, ಅದ್ರ ಏನ್ ಪ್ರಯೋಜನ? ಯೋಗಿ ಆದಿತ್ಯನಾಥ್ ಗೌರ್ಮೆಂಟ್ ಸರ್ಕಾರ ಬರಬೇಕು, ಅವರಿಗೆ ಸಂವಿಧಾನಾತ್ಮಕವಾಗಿ ಯಾವ ತರಹ ತೊಂದರೆಗಳನ್ನ ಬಂದ್ರೂ ಸಹ ಅವರು ಸರಿಯಾದ ಶಿಕ್ಷೆಗೆ ಅವರು ತಗೋತಾ ಇದ್ದಾರೆ. ನನಗೆ ಬೊಮ್ಮಾಯಿ ಅವರು ದಯವಿಟ್ಟು ರಿಸೈನ್ ಮಾಡ್ಲಿ, ಅವರಿಗೆ ಆ ಸಾಮರ್ಥ್ಯ ಇಲ್ಲ. ಬಿಜೆಪಿ ಗೌರ್ಮೆಂಟ್, ನಮಗೆ ಯೋಗಿ ಅಂತ ಸರ್ಕಾರ ಬೇಕು, ಇಬ್ರು ರಿಸೈನ್ ಮಾಡ್ಲಿಲ್ಲ. ಗೃಹ ಮಂತ್ರಿ ಜವಾಬ್ದಾರಿ ಆಗ್ಬೇಕು. ಗೃಹ ಮಂತ್ರಿ ಕೂತ್ಕೋಬಿಟ್ಟು ನಾನು ಈ ಪರಿಸ್ಥಿತಿ ಎಲ್ರಿಗೂ ಬರುವಂತಹದ್ದೇ, ಎಲ್ರಿಗೂ ಬರುವಂತಹದ್ದೇ ಈ ಒಂದು ಕೋಪ, ಆದ್ವೇಷ ಎಲ್ಲ ಬರುವಂತಹದ್ದು. ಆದ್ರೆ ಇದಕ್ಕೆ ಸರಿಯಾದ ಕ್ರಮ ತಗೋತೀವಿ ತಗೋತೀವಿ. ಇನ್ನು ಎಷ್ಟು ದಿನ ಸರ್ ತಗೊಳ್ಳೋದು? ಎಷ್ಟು ತಿಂಗಳುಗಳಾಯ್ತು? ಹಾಗಾದ್ರೆ ಇದಕ್ಕೆ ಏನ್ ಪರಿಹಾರನೇ ಇಲ್ವಾ ನಮ್ಮ ರಾಜ್ಯದಲ್ಲಿ? ಅವ್ರಿಗೆ ಸಾಮರ್ಥ್ಯ ಇಲ್ಲ. ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸೋರು ಕಾಣುತ್ತೆ. ನಿಜವಾದ ಬಿಜೆಪಿ ಕಾರ್ಯಕರ್ತರು ಹಿಂದುತ್ವದ ಸಂಘಟನೆ ನಂಬ್ಕೊಂಡು ಕೂತವರು. ನಾವು ಸರ್ಕಾರ ಬಂದರೆ ನಾವು ರಕ್ಷಣೆ ಆಗಿರ್ತೀವಿ, ಚೆನ್ನಾಗಿರ್ತೀವಿ ಅಂತ ಭಾವನೆಗಳಿತ್ತು. ಆದ್ರೆ ಆ ಭಾವನೆ ಇಲ್ಲ ಇವ್ರಿಗೆ, ಆ ರೀತಿಯ ಸಾಮರ್ಥ್ಯನೂ ಇಲ್ಲ, ಆ ರೀತಿಯ ತಾಕತ್ತು ಇಲ್ಲ. ಹಾಗಾಗಿ ಯೋಗ್ಯತೆ ಅರ್ಹತೆ ಇಲ್ದವ್ರಲ್ಲಿ ಇರೋದು ಬೇಡ, ಬೊಮ್ಮಾಯಿ ಅವರೇ ರಿಸೈನ್ ಮಾಡಿ ಅಂತ ಹೇಳ್ತಿದ್ದಾರೆ. ಇನ್ನು ಹೋಮ್ ಮಿನಿಸ್ಟರ್ ಸಾಮಾನ್ಯವಾಗಿ ಆಗತ್ತೆ ಅನ್ನೋ ಅವರ ಹೇಳಿಕೆ ಸಂಬಂಧಪಟ್ಟಂತೆ ಇವರು ರಿಯಾಕ್ಟ್ ಮಾಡ್ತಿದ್ದಾರೆ. ಬಹುತೇಕ ಬಿಜೆಪಿ ಕಾರ್ಯಕರ್ತರ ಅಭಿಪ್ರಾಯ ಇದಕ್ಕೆ ಮನ್ನಣೆ ಕೊಡ್ತಾರ ಇಲ್ಲ ಮತ್ತೊಂದೇನೋ ಸಬ್ಬು ಬಂದು ಹೇಳ್ಕೊಂಡು ಮುಂದೆ ಹೋಗ್ತಾರ ಅನ್ನೋ ಕಾದ್ ನೋಡಬೇಕು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನಮೋ ನಮಃ.